ವಿರಾಮದ ಬಳಿಕ ಜಾತಕಪಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ ಆರು ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಇದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ, ಮೇಷರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಗುರು ರವಿ ಗುರು ಈ ಎರಡು ಗ್ರಹಗಳು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಸಿಂಹ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ವಿ. ಇನ್ನು ಕುಂಭರಾಶಿಯಲ್ಲಿ ಶನೇಶ್ಚರ, ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನೀರಿನ ಅಭಾವ ಸೂಚಿಸ್ತಾ ಇದೆ. ಜೊತೆಗೆ ಈ ದಿವಸ ಬಂಧು ಮಿತ್ರರಲ್ಲಿ ಕಲಹದ ವಾತಾವರಣ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಮತ್ತು ಪ್ರಯಾಣದಲ್ಲಿ ತೊಡಕುಗಳು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ಸ್ತ್ರೀಯರ ಸಲಹೆ ತಗೊಳ್ಬಹುದು, ಅಥವಾ ನೀವು ಯಾರಿಗೂ ಒಂದು ಪ್ರಾಮಿಸ್ ಕೊಟ್ಬಿಟ್ಟು ನಾ ಇದನ್ನು ನಡೆಸ್ಕೊಡ್ತೀನಿ ಅಂತಕ್ಕಂಥದ್ದು, ಅದು ಆಗುತ್ತೆ ನಿಮ್ಮಿಂದ. ಒಳ್ಳೆ ಗುರುತರವಾದದ್ದು, ಜವಾಬ್ದಾರಿಯುತವಾದ ಕೆಲಸಗಳನ್ನು ನಿಭಾಯಿಸ್ತೀರಾ ಈ ದಿವಸ, ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ ಈ ದಿವಸ. ನೀವು ಪ್ರಾರ್ಥನೆಗೆ ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ವಲ್ಪ ನೋಡಿ, ಗಂಟಲು ಹಾಗೂ ಎದೆ ಭಾಗ ಇಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಈ ದಿವಸ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರ ಒಂದು ಸಹಕಾರ, ಅವರ ಒಂದು ಸಪೋರ್ಟ್ ತುಂಬ ಅನುಕೂಲ ಆಗುತ್ತೆ ಈ ದಿವಸ, ಚೆನ್ನಾಗಿದೆ. ಇನ್ನು ತಾಯಿಯ ಆರೋಗ್ಯ, ತಾಯಿಯ ಬಾಂಧವ್ಯ ಅದು ತುಂಬ ತುಂಬ ಉತ್ತಮವಾಗಿರುತ್ತೆ ಈ ದಿವಸ. ಕೆಲಸದಲ್ಲೂ ಅಷ್ಟೇ, ತುಂಬ ಒಳ್ಳೆಯ ಫಲ. ನೀವು ಕೆಲಸ ಶ್ರಮವಿಲ್ಲದೆ ಕೆಲಸವನ್ನು ಲೀಲೆ ಅಂತೀವಲ್ಲ, ಸುಲಭವಾಗಿ ಮಾಡೋದು, ಹಾಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಸಹೋದರ ಸಪೋರ್ಟ್ ಇದೆ, ಆದರೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಜೊತೆಗೆ ಸೇವಕರು, ಸಹಾಯಕರು ಇವರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲಸ ಅರ್ಧಕ್ಕೆ ಮಾಡಿ ಮುಂದುವರಿಸ್ಬಿಡೋದನ್ನು ಅಂತಂದು ಆಯಿತು, ಅದೆಲ್ಲ ಸಂಪೂರ್ಣವಾಗಿ ಮಾಡಿ ಸಮಾಧಾನ ಮಾಡಿ ಒಂದು ಫೋನ್ ಕಾಲು ಅಥವಾ ಒಂದು ಸಂದೇಶ ಹಾಕ್ತಾರೆ, ಆಯಿತು ಮುಗಿದಿದೆ, ಯೋಚನೆ ಬೇಡ, ಆ ಥರದ ಒಂದು ಲಕ್ಷಣ ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ, ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ದಿವಸ ನೀವು ಪ್ರಾರ್ಥನೆಗೆ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಧನಲಾಭ ತುಂಬ ಚೆನ್ನಾಗಿದೆ. ಈ ದಿವಸ ಮೃದುವಾದ ಮಾತಿನಿಂದ ಕಾರ್ಯ ಸಾಧನೆ, ಹೆಣ್ಮಕ್ಕಳಿಗೆ ಮನೆಯಲ್ಲಿ ಒಂದು ಗೌರವ, ಒಂದು ಗುರುತು, ಐಡೆಂಟಿಟಿ ಅಂತೀವಲ್ಲ, ಗುರುತಿಸೋದು, ಕೆಲಸವನ್ನು ಗುರುತಿಸಿ ಪ್ರಶಂಸಿದ್ದು ಅಂಥದ್ದೊಂದು ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ, ಅನುಕೂಲ, ಕೌಶಲ್ಯಪೂರ್ಣವಾದ ಕೆಲಸಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯವೇ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ನೀವು ಕೂಡ ದುರ್ಗಾ ಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಸಿಂಹರಾಶಿಯವರಿಗೆ ವ್ಯಯ ಹೆಚ್ಚಾಗಿದೆ. ನೀವು ಖರ್ಚು ಮಾಡೋದಲ್ಲದೆ ಇನ್ನೊಬ್ಬರಿಂದನೂ ಖರ್ಚು ಬಂದುಬಿಡುತ್ತೆ, ಅದು ಹೆಚ್ಚಿನ ವ್ಯಯ ನಿಮಗೆ ತಟ್ಕೊಳ್ಳೋದು ಕಷ್ಟ ಆಗಬಹುದು ಅಂಥದ್ದೊಂದು ಲಕ್ಷಣ ಇದೆ. ಕೆಲಸದಲ್ಲಿ ಈ ದಿವಸ ಬೇರೆಯವ್ರ ಕೆಲಸ ಹೆಚ್ಚು ಕೆಲಸ ಇನ್ನೊಬ್ಬರದೇ ಆಯಿತು, ನಿಮ್ಮ ಕೆಲಸ ಮುಗಿಯೋದಿಲ್ಲ, ಆ ಥರ ಆಗುತ್ತೆ ಈ ದಿವಸ. ಇನ್ನು ಜೊತೆಗೆ ದಿವಸ ತಂದೆ ಮಕ್ಕಳ ಸಾಮರಸ್ಯ, ಬಾಂಧವ್ಯ ಉತ್ತಮವಾಗಿರುತ್ತೆ. ಯಾವುದೇ ಕಿರಿಕಿರಿಲಿದೆ, ಎಲ್ಲ ಕೆಲಸ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಅಥವಾ ನಿಮ್ಮ ಒಂದು ಹೇಳಿಕೆಗೆ ಅವರ ಸಮ್ಮತಿ ಇತ್ಯಾದಿ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ತೊಡಕೇನೂ ಇಲ್ಲ. ಈ ವ್ಯಯ ನಿವಾರಣೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪರಿಮಳ ಭರಿತ ಹೂವು ಸಮರ್ಪಣೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ದಿವಸ ಲಾಭವೂ ಇದೆ, ವ್ಯಯವೂ ಇದೆ, ಲಾಭ ನಷ್ಟ ಎರಡೂ ಒಟ್ಟೊಟ್ಟಿಗೆ ಇರುತ್ತೆ ಈ ದಿವಸ, ಗಮನಿಸಿ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಷ್ಟತೆಗಳು, ಅಂದರೆ ಸಣ್ಣ ಪುಟ್ಟ ತೊಡಕುಗಳು ಬರುವ ಸಾಧ್ಯತೆ ಇದೆ, ಆದರೆ ಅದರಿಂದ ಹೊರಬರ್ತೀರ, ಯೋಚನೆ ಮಾಡೋದು ಬೇಡ. ಈ ದಿವಸ ನಿಮಗೆ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಲಾಭ ಇದೆಯಲ್ಲ, ಅದು ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ತಂದುಕೊಡುತ್ತೆ. ಅದು ವಿದೇಶ ಚಟುವಟಿಕೆಗಳ ವ್ಯವಹಾರ, ಅಲ್ಲಿ ನಿಮಗೆ ವಿಶೇಷವಾದ ಲಾಭ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಅಥವಾ ಅಕ್ಕಿ ಪಾಯಸ ಅದನ್ನು ನೈವೇದ್ಯ ಮಾಡಿ ಪ್ರಸಾದ ತಗೊಳ್ಳಿ, ಅನುಕೂಲ ಆಗುತ್ತೆ. ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.